ನಮಸ್ತೆ ವೀಕ್ಷಕರೇ, ಪ್ರಚಲಿತ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲ್ ನಯನ್ ಪಾಟೀಲ್. ಇವತ್ತಿನ ಪ್ರಚಲಿತದಲ್ಲಿ ಮತ್ತೊಂದು ಪ್ರಮುಖವಾದಂಥ ಸಮಾಜದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರದೊಂದಿಗೆ ಎದುರುಗೊಳ್ತಾ ಇದ್ದೇನೆ. ಬಹಳ ಪ್ರಮುಖವಾಗಿ ಇತ್ತೀಚೆಗಷ್ಟೇ ತಾವು ಗಮನಿಸಿದ್ರಿ, ಕಳೆದ ಒಂದೆರಡು ವರ್ಷಗಳಲ್ಲಿ ಸ್ಪಂದನ ವಾಹಿನಿಯಲ್ಲಿ ಒಂದೆರಡು ಕಾರ್ಯಕ್ರಮಗಳನ್ನು ಕೂಡ ತಾವು ಗಮನಿಸಿರ್ತೀರಿ. ಇತ್ತೀಚೆಗೆ ಏನು ಸೋಷಿಯಲ್ ಮೀಡಿಯಾ ಅಂತ ಕರೀತಕ್ಕಂಥ ನಮ್ಮ ವಾಟ್ಸಾಪ್ ಅಥವಾ ಫೇಸ್ಬುಕ್ ಅಥವಾ ಟ್ವಿಟರ್ ಮತ್ತೊಂದು ಮಗದೊಂದುಗಳಲ್ಲಿ ಯಾವ ರೀತಿಯಾದಂಥ ಧರ್ಮಗಳಲ್ಲಿ ಒಂದಷ್ಟು ಕೋಮು ಗಲಭೆಯನ್ನು ಉಂಟು ಮಾಡತಕ್ಕಂಥ ಪ್ರತಿಕ್ರಿಯೆಗಳು ನಡೀತಾ ಇರ್ತವೆ. ಇದರಿಂದ ಒಂದಷ್ಟು ಜಗಳಗಳು ಅಥವಾ ಒಂದಷ್ಟು ಕೋಮು ಕಾದಾಟಗಳು ಯಾವ ರೀತಿಯಾಗಿ ಏರ್ಪಟ್ಟು ಸಮಾಜಕ್ಕೆ ಅರಾಜಕತೆಯನ್ನು ಉಂಟು ಮಾಡುವ ನೆಲೆಗಟ್ಟಿನಲ್ಲಿ ಮುಂದಾಗ್ತಾ ಇದ್ದವು ಅನ್ನುವ ಬಗ್ಗೆ ಈ ಹಿಂದಷ್ಟೇ ಕೆಲವು ಕಾರ್ಯಕ್ರಮಗಳಲ್ಲಿ ತಾವು ಗಮನಿಸಿದ್ರಿ. ಇದೀಗ ಅದು ಮತ್ತೊಮ್ಮೆ ಮರುಕಳಿಸ್ತಾ ಇದೆ. ಅವಾಗೆ ಇತ್ತೀಚೆಗೆ ಹೊಸ ವರ್ತಮಾನವೊಂದು ನಿಮ್ಮ ಮುಂದೆ ಬರ್ತಾ ಇದೆ. ಈ ವರ್ತಮಾನದ ಕುರಿತಂತೆ ವಿಶೇಷವಾಗಿ ಇತ್ತೀಚೆಗೆ ಪುತ್ತೂರು ಭಾಗದಲ್ಲಿ ಒಂದು ಫೇಸ್ಬುಕ್ನ ಖಾತೆಯಲ್ಲಿ ಹಿಂದೂ ದೇವತೆಗಳ ಅಥವಾ ಧರ್ಮದ ಅಥವಾ ನಾಯಕರಗಳ ಮೇಲೆ ಅವಾಚ್ಯವಾಗಿ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳ ಮೇಲೆ ಆ ಸಂದೇಶಗಳನ್ನು ರವಾನೆ ಮಾಡ್ತಕ್ಕಂಥ ಅದರಿಂದ ಒಂದಷ್ಟು ಪ್ರಚೋದನೆಕಾರಿಗಳನ್ನು ಹೇಳಿಕೆಗಳ ಕಮೆಂಟ್ಗಳು ಅದಕ್ಕೆ ಬರ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಕೋಮು ಕಾದಾಟ ಸೃಷ್ಟಿಯಾಗಿಸುವಂತಹ ಒಂದು ಸಾಮಾಜಿಕ ಜಾಲತಾಣದ ಪ್ರಕ್ರಿಯೆ ನಡೆದು ಹೋಗಿದೆ. ಈ ಬಗ್ಗೆ ಈಗಾಗಲೇ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖ ಸಂಘಟಕರು ಕೂಡ ಈ ಬಗ್ಗೆ ಒಂದಷ್ಟು ಏನು ಪೊಲೀಸ್ ಇತ್ತೀಚೆಗಷ್ಟೇ ಮೋದಿಯವರು ಕೂಡ ಒಂದು ಕಾನೂನನ್ನು ತರತಕ್ಕಂಥ ಪ್ರಯತ್ನವನ್ನು ಮಾಡಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿಯಾದಂಥ ಹೇಳಿಕೆಗಳು ಸಂದೇಶಗಳು ರವಾನೆಯಾದರೆ ಅಂಥವರನ್ನು ಒಂದು ಬಂಧನಕ್ಕೆ ಒಳಪಡಿಸಿ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಹೊಸ ಕಾನೂನು ಬಗ್ಗೆ ಏನು ಚರ್ಚೆ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಇದೀಗ ಹಿಂದೂ ಜಾಗರಣ ವೇದಿಕೆಯ ಬ ಗಣರಾಜ್ ಭಟ್ ಅಂತಕ್ಕಂಥ ಮುಖಂಡರು ಅಂತಹ ಒಂದು ಫೇಸ್ಬುಕ್ನಲ್ಲಿ ಯಾವ ಒಂದು ಅಕೌಂಟ್ನಲ್ಲಿ ಈ ರೀತಿಯಾದಂಥ ಪ್ರಚೋದನಕಾರಿಯಾದಂಥ ಹೇಳಿಕೆಗಳು ಅವಾಚ್ಯ ಅಶ್ಲೀಲ ಶಬ್ದಗಳಿಂದ ಹಿಂದೂ ದೇವರು ಅಥವಾ ಧರ್ಮ ಅಥವಾ ನಾಯಕರ ಮೇಲೆ ನಿಂದನೆಯನ್ನು ಮಾಡತಕ್ಕಂಥ ಒಂದು ಅಕೌಂಟನ್ನು ಪತ್ತೆ ಹಚ್ಚಿ ಅದರ ಮೇಲೆ ದೂರನ್ನು ನೀಡಿ ಈಗ ಆ ಬಗ್ಗೆ ಒಂದಷ್ಟು ಪೊಲೀಸ್ ತನಿಖೆಗೆ ಒಳಪಡಿಸಿದ್ದಾರೆ. ಸ್ವತಃ ತನಿಖೆಗೆ ಒಳಪಡಿಸುವಲ್ಲಿ ದೂರನ್ನು ನೀಡಿದಂಥ ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾದಂಥ ಬ ಗಣರಾಜ್ ಭಟ್ ಅವರೇ ನಮ್ಮೊಟ್ಟಿಗಿದ್ದಾರೆ. ಅವರ ಜೊತೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ಪಡೆಯೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ರೈಟ್, ಇತ್ತೀಚೆಗೆ ಈ ಕಳೆದ ಒಂದೆರಡು ವರ್ಷಗಳಲ್ಲಿ ಕಟೀಲ್ ಭಾಗದಲ್ಲಿ ಆಗಿರ್ಬೋದು ಅಥವಾ ಮತ್ತೊಂದು ಪುತ್ತೂರು ಈ ಧರ್ಮಸ್ಥಳ ಭಾಗದಲ್ಲಿ ಆಗಿರ್ಬೋದು ಈ ರೀತಿಯಾದಂಥ ಒಂದೆರಡು ಪ್ರಕರಣಗಳನ್ನು ಕಳೆದ ಒಂದೆರಡು ವರ್ಷಗಳಲ್ಲಿ ನಾವು ಗಮನಿಸಿದ್ದೇವೆ. ಆ ಬಗ್ಗೆ ಕೂಡ ಸಾಕಷ್ಟು ಪ್ರಚೋದನಕಾರಿಯಾದಂಥ ಹೋರಾಟಗಳು ಕೂಡ ನಡೆದಿದ್ದವು. ಇದೀಗ ನೀವು ಈ ಒಂದು ಹೊಸದಾಗಿ ಮತ್ತೊಂದು ಖಾತೆ ಈ ರೀತಿಯಾಗಿ ಪ್ರಸಾರ ಆಗ್ತಾ ಇದೆ ಅನ್ನೋ ನೆಲೆಗಟ್ಟಿನಲ್ಲಿ ಪೊಲೀಸರ ಮುಂದೆ ದೂರನ್ನು ನೀಡಿದ್ದೀರಿ. ಇದನ್ನು ಹೇಗೆ ಪತ್ತೆ ಹಚ್ಚಿದ್ರಿ? ಯಾವ ರೀತಿಯಾಗಿ ಇದು ನಿಮ್ಮ ಗಮನಕ್ಕೆ ಬಂತು? ಈಗ ನೀವು ಹೇಳಿದ ಹಾಗೆ ಪುತ್ತೂರು ಧರ್ಮಸ್ಥಳ ಭಾಗದಲ್ಲಿ ಅಲ್ಲದೆ ಈ ಹಿಂದೂ ದೇವರ ದೇವತೆಗಳ ನಿಂದನೆ ಕೆಲವಷ್ಟು ವರ್ಷಗಳಿಂದ ನಡೀತಾ ಬಂದಿದೆ. ನಿಮಗೆ ಗೊತ್ತಿರಬಹುದು, MH ಹುಸೇನ್ ಅಂತ ಹೇಳುವಂತಹ ಒಬ್ಬ ಪ್ರಖ್ಯಾತ ಚಿತ್ರಗಾರ ದೇವತೆಗಳ ಬೆತ್ತಲೆ ಚಿತ್ರವನ್ನು ಬಿಡಿಸಿದ್ರು. ಅವರಿಗೆ ರಾಜ ರವಿವರ್ಮ ಪ್ರಶಸ್ತಿ ಕೇರಳದಲ್ಲಿ ಕೊಡುವುದು ಅಂತ ಆಯ್ತು. ಸಂಘಟನೆಗಳ ಹೋರಾಟದಿಂದ ರಾಜ ರವಿವರ್ಮ ಪ್ರಶಸ್ತಿ ಆತರ ಕೈ ತಪ್ಪಿ ಹೋಯಿತು. ಆತನ 90ನೇ ವರ್ಷದಲ್ಲಿ ಆತರು ಮೃತಪಟ್ಟರು. ಅಂತ ಒಬ್ಬ ಪ್ರಖ್ಯಾತ ಚಿತ್ರಗಾರನು ಹಿಂದೂ ದೇವತೆಗಳ ಬೆತ್ತಲೆ ಚಿತ್ರವನ್ನೇ ಬಿಡಿಸಿದರು, ಬೇರೆ ಯಾವುದೇ ಪಂಥಗಳ ದೇವತೆಗಳ ಬೆತ್ತಲೆ ಚಿತ್ರ ಬಿಡಿಸಲಿಲ್ಲ. ಕಳೆದ ವರ್ಷ ಜಬ್ಬಾರ್ ಬಿಸಿ ರೋಡ್ ಎನ್ನುವಂತಹ ಒಂದು ಫೇಸ್ಬುಕ್ ಅಕೌಂಟ್ನಲ್ಲಿ ಕಟೀಲು ದೇವತೆಯ ಬಗ್ಗೆ ಅವಹೇಳನಕಾರಿಯಾಯಿತು. ದೊಡ್ಡ ಕ್ರಾಂತಿ ಎದ್ದಿತು. ಹಿಂದೂಗಳೆಲ್ಲರೂ ಕಟೀಲಿಗೆ ಕಾಲ್ನಡಿಗೆ ಜಾತ ಮಾಡುವುದರಿಂದ ಅದನ್ನು ವಿರೋಧಿಸಿದರು. ಈಗ ಕೆಲವು ದಿನಗಳ ಹಿಂದೆ ಈ ಆಶಿಕ್ ಬೆದ್ರಾ ಮತ್ತು ನಾನೊಬ್ಬ ಶಿವಭಕ್ತ ಅಂತ ಹೇಳುವ ಎರಡು ಫೇಸ್ಬುಕ್ ಅಕೌಂಟ್ಗಳು ನಮ್ಮ ಗಮನಕ್ಕೆ ಬಂದದ್ದು ಹೇಗಂದ್ರೆ, ಯಾರು ಕಟ್ಟರ್ ಹಿಂದೂವಾದಿಗಳಿದ್ದಾರೆ, ಯಾರು ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡುವರಿದ್ದಾರೆ, ಅವರಿಗೆಲ್ಲರಿಗೂ ಆತ ಟ್ಯಾಗ್ ಮಾಡಿದ್ದಾನೆ, ಅಂತ ಶೇರ್ ಮಾಡಿದಾನೆ. ಅಂದ್ರೆ ನಮಗೆ ಇದರಲ್ಲಿ ಕಾಣುತ್ತದೆ, ಒಂದನೇದಾಗಿ ಮಂಗಳೂರು ಮೂಡಬಿದ್ರೆ ಭಾಗದಲ್ಲಿ ಕೋಮು ಗಲಾಟೆಯನ್ನು ಎಬ್ಬಿಸುವುದೇ ಆತನ ಪ್ರಯತ್ನ ಆಗಿದೆ ಅಂತ. ಆ ಅಕೌಂಟ್ ಯಾರ್ದು ಅಂತ ಸರಿಯಾದ ಮಾಹಿತಿ ಇನ್ನೂ ಸರಿಯಾದ ಮಾಹಿತಿ ಇಲ್ಲ. ಆಶಿಕ್ ಬೆದ್ರಾ ಅಂತ ಇದೆ, ಆತ ಕೆಲವೊಂದು ಫೋಟೋಗಳನ್ನು ಹಾಕಿದ್ದಾನೆ, ನಾನೇ ಅದು ಅಂತ ಹೇಳಿಕೊಂಡು ಕೆಲವೊಂದಷ್ಟು ಫೋಟೋಗಳನ್ನು ಹಾಕಿದ್ದಾನೆ. ಆ ಫೋಟೋಗಳಲ್ಲಿ ಕೂಡ ದ್ವಂದ್ವಾರ್ಥಗಳು ನಮಗೆ ತಲೆಬಿಸಿಗಳು ತರುವಂತದ್ದನ್ನು ಹಾಕಿದ್ದಾನೆ. ಒಬ್ರು ಕ್ರಿಶ್ಚಿಯನ್ ಒಟ್ಟಿಗೆ ನಿಂತುಕೊಂಡು ನನ್ನ ಬಾಲ್ಯ ಸ್ನೇಹಿತ ಅಂತ ಹೇಳ್ತಾನೆ, ಇನ್ನೊಂದು ಹಿಂದೂ ಜೊತೆಗೆ ನಿಂತುಕೊಂಡು ನನ್ನ ಬಾಲ್ಯ ಸ್ನೇಹಿತ ಹೇಳ್ತಾನೆ. ಅಂದ್ರೆ ನಾನು ಯಾವುದೇ ಮುಸ್ಲಿಂ ಸಂಘಟನೆಗೆ ಗುರುತಿಸಿಕೊಂಡವನಲ್ಲ, ನಾನು ವೈಯಕ್ತಿಕ ಅಂತ ನಮ್ಮನ್ನು ದಾರಿ ತಪ್ಪಿಸುವ ಪ್ರಯತ್ನವನ್ನು ಆತ ಮಾಡ್ತಿದ್ದಾನೆ. ಅಥವಾ ಅದರಲ್ಲಿ ತೋರಿಸಿದ ಫೋಟೋ ನಮ್ ತೋರಿಸ್ತಾ ಇದ್ದೇವೆ ಅವನ
ಮುಖಚಿತ್ರ, ಅದು ಕೂಡ ಅವನದೇ ಒರಿಜಿನಲ್ ಡುಪ್ಲಿಕೇಟ್ ಅಂತ ಹೇಳುದು ಇನ್ನು ಡೌಟ್ ಇದೆ. ಖಂಡಿತ ಅದರ ತನಿಖೆ ಆದಷ್ಟು ಬೇಗ ಆಗಬೇಕಿದೆ. ರೈಟ್, ಇಲ್ಲಿ ಬಹಳ ಪ್ರಮುಖವಾಗಿ ಇದು ಎಷ್ಟು ದಿನಗಳಿಂದ ಈ ಫೇಸ್ಬುಕ್ ಅಕೌಂಟ್ ಚಾಲ್ತಿಯಲ್ಲಿತ್ತು ಅಂತಕ್ಕಂಥದ್ದು ನಾನು ನೋಡಿದ ಹಾಗೆ ಈ ಆಶಿಕ್ ಬೆದ್ರಾ ಎನ್ನುವ ಅಕೌಂಟ್ ಇದೆ 2017 ಜನವರಿಯಲ್ಲಿ ಪ್ರಾರಂಭ ಆದದ್ದು ಅಂತ ನೋಡಲ್ಪಟ್ಟೆ. ಕರೆಕ್ಟ್ ಗಮನಿಸಲಿಲ್ಲ, ಆದರೂ ಜನವರಿಯಲ್ಲಿ ಪ್ರಾರಂಭ ಆಗಿರಬೇಕು. ನಾನೊಬ್ಬ ಶಿವಭಕ್ತ ಅಂತ ಇನ್ನೊಂದು ಅಕೌಂಟ್ ಇದೆ, ಅವನ ಅಕೌಂಟ್ ಅಲ್ಲಿ ಏನನ್ನೂ ಹಾಕೊಳ್ಳುವುದಿಲ್ಲ. ಈ ಆಶಿಕ್ ಬೆದ್ರಾ ಏನು ಹಾಕ್ತಾನೋ ಅದಕ್ಕೆ ಬೇಡದ ಮೆಸೇಜ್ ಗಳನ್ನು ಇದು ಕಮೆಂಟ್ ಗಳನ್ನು ಆತ ಮಾಡ್ತಾನೆ. ಅವ ಅದರಲ್ಲಿ ಮಾತ್ರ ಇರ್ತಾನೆ, ಅವನ ಅಕೌಂಟ್ ಅಲ್ಲಿ ಯಾವುದನ್ನು ಹಾಕುವುದಿಲ್ಲ. ಒಂದು ಶಿವಯೋಗಿಯ ಫೋಟೋವನ್ನು ಪ್ರೊಫೈಲ್ ಪಿಕ್ಚರ್ ಆಗಿ ಹಾಕಿದ್ದಾನೆ. ಈ ಆಶಿಕ್ ಬೆದ್ರಾ ಅಕೌಂಟ್ಗೆ ಹೋದ್ರೆ ನಮಗೆ ಗೊತ್ತಾಗುತ್ತೆ ಅದು ಎಷ್ಟೋ ವ್ಯಕ್ತಿಗಳು ಈ ರೀತಿಯ ಬೇಡದ ಮೆಸೇಜ್ ಗಳನ್ನು ಮಾಡ್ತಿದ್ದಾರೆ ಅಂತ. ಕೇವಲ ಆಶಿಕ್ ಬೆದ್ರಾ ಅಥವಾ ನಾನೊಬ್ಬ ಶಿವಭಕ್ತ ಅಲ್ಲ, ಅವರ ಜೊತೆಗೆ ಅವರೊಂದು ಟೀಮ್ ವರ್ಕ್. ಅದು ಹಿಂದೂ ದೇವತೆಗಳನ್ನು ಅವಹೇಳನ ಮಾಡುವುದು, ಹಿಂದೂ ಧರ್ಮದ ನಾಯಕರನ್ನು ಅವಹೇಳನ ಮಾಡುವುದು. ನಾಯಕರು ಅಂದ್ರೆ ಸಾಮಾನ್ಯರಲ್ಲ, ಶ್ರೀ ಮೋದಿ ಅವರನ್ನ, ಪ್ರಧಾನಮಂತ್ರಿಯವರನ್ನು ಕೂಡ ಬೇಡದ ಚಿತ್ರದಲ್ಲಿ ಅವಹೇಳನ ಮಾಡಿದ್ ನಾವು ನೋಡಬಹುದು. ವಿದೇಶಿ ನಾಯಕನೊಂದಿಗೆ ಹೂವಿನ ಮಾಲೆ ಹಾಕಿ ಕುಳಿತಿದ್ದದ್ದನ್ನು ಶಿಖಂಡಿಗೆ ಮದುವೆ ಆಯಿತು ಅಂತ ಹೇಳಿ ತೋರಿಸಿದ್ದಾನೆ. ನಾನೊಂದು ಕಂಪ್ಲೇಂಟ್ ನಲ್ಲಿ ದಾಖಲೆ ಸಹಿತ ಕೊಟ್ಟಿದ್ದೇನೆ. ನಳಿನ್ ಕುಮಾರರ ಮೇಲೆ, ನಳಿನ್ ಕುಮಾರರ ಹೆಂಡತಿಯನ್ನ, ಮನೆಯವರನ್ನ ಅತಿ ಕೊಳಕು ಶಬ್ದದಲ್ಲಿ ನಿಂದನೆ ಮಾಡಿದ್ದಾನೆ. ಅದನ್ನು ಕೂಡ ನಾನು ಕಂಪ್ಲೇಂಟ್ ಕೊಡುವಾಗ ದಾಖಲೆ ಕೊಟ್ಟಿದ್ದೇನೆ, ಸಿಡಿಯಲ್ಲಿ ಹಾಕಿ ಕೊಟ್ಟಿದ್ದೇನೆ. ರೈಟ್, ಇದು ಈ ಒಂದು ಅಕೌಂಟ್ ಇದು ಪಕ್ಕ ಒಬ್ಬ ವ್ಯಕ್ತಿಗೆ ಸೇರಿದ್ದು ಅಥವಾ ಫೇಕ್ ಅನ್ನೋ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ನಿನ್ನೆ ಸಂಜೆ ಹೊತ್ತಿಗೆ, ಸಂಜೆ 6 ಗಂಟೆ ಹೊತ್ತಿಗೆ ನಾನು ಪುತ್ತೂರು ಟೌನ್ ಸ್ಟೇಷನ್ ಅಲ್ಲಿ ಕೇಸನ್ನು ದಾಖಲು ಮಾಡಿದ್ದೇನೆ. ಇವತ್ತು ಸಂಜೆ ಹೊತ್ತಿಗೆ ಮಂಗಳೂರಿನಲ್ಲಿಯೂ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಮಂಗಳೂರು ಸ್ಟೇಷನ್ ನಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ ಎನ್ನುವುದನ್ನು ಕೇಳಲ್ಪಟ್ಟೆ. ನನಗೆ ಈಗ 24 ಗಂಟೆಯ ಒಳಗೆ ಪೊಲೀಸರು ವರ್ತಮಾನವನ್ನು ಕಳಿಸಿದ್ರು. ಅದು ಮೂಡಬಿದ್ರೆಯ ವ್ಯಕ್ತಿ ಆತ, ಬೆದ್ರಾ ಅಂತ ಹೇಳೋದು ತುಳುವಿನಲ್ಲಿ ಮೂಡಬಿದ್ರೆಗೆ ಹೇಳ್ತಾರೆ. ಅದು ಮೂಡಬಿದ್ರೆಯಿಂದಲೇ ನಡೆದಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಮೂಡಬಿದ್ರೆಯ ಸ್ಟೇಷನ್ಗೆ ನಾವು ಅದನ್ನು ಒಪ್ಪಿಸಿಕೊಟ್ಟಿದ್ದೇವೆ, ನೀವು ಮೂಡಬಿದ್ರೆಯಲ್ಲಿ ಹೋಗಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ವ್ಯಕ್ತಿಗಳ ಮೂಲಕ ನನಗೆ ಬಂತು, ಆ ಅಕೌಂಟ್ ಅನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಪೊಲೀಸರು ಅಂತ. ಹಾಗೆ ಮಾಡಿದ್ರೆ ಮೊದಲಾಗಿ ನಾನು ಪೊಲೀಸ್ ಇಲಾಖೆಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಖಂಡಿತ, ತುಂಬಾ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಈಗಾಗಲೇ ಅದನ್ನ ಬ್ಲಾಕ್ ಮಾಡಿದ್ದಾರೆ, ಕ್ರಮ ತೆಗೆದುಕೊಂಡಿದ್ದಾರೆ ಅಂತ. ಖಂಡಿತ, ಮತ್ತಾಗಿ ನಿನ್ನೆ ನಾವು ಕೇಸನ್ನು ಕೊಡುವಾಗ ಪುತ್ತೂರು ಠಾಣಾ ಸರ್ಕಲ್ ಮಹೇಶ್ ಪ್ರಸಾದ್ ಅವರು ತುಂಬಾ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟರು. ಅವರು ಕೇವಲ ಒಂದು ಜಾತಿ ಅಥವಾ ಸಂಘಟನೆ ಅಂತ ನಮಗೆ ಮರ್ಯಾದೆ ಕೊಟ್ಟದ್ದಲ್ಲ, ಯಾವ ಜಾತಿ ಯಾವ ಪಂಥಕ್ಕಾದ್ರೂ ಈ ರೀತಿಯ ತೊಂದರೆಗಳಾಗಬಾರದು, ಈ ರೀತಿ ಅವಹೇಳನಕಾರಿಯಾದ ಮಾತುಗಳು ಬರಬಾರದು ಅಂತ ಅವರು ಹೇಳಿ ತುಂಬಾ ಶಿಸ್ತಿನಲ್ಲಿ ಅವ್ರು ತಕೊಂಡಿದ್ದಾರೆ. ರೈಟ್ ಸರ್, ಒಂದು ಫೋನಿನ ಕರೆ ಇದೆ. ಖಂಡಿತ, ಪ್ರಸಾದ್ ಕುಮಟಾ ಅಂತಕ್ಕಂಥವರು ದೂರವಾಣಿ ಪ್ರಸಾದ್ ಕುಂಪರ ಅಂತಕ್ಕಂಥವ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ತಾಂತ್ರಿಕ ತೊಂದರೆಯಿಂದ ಕರೆ ಕಟ್ ಆಗಿದೆ, ಮತ್ತೊಮ್ಮೆ ಪ್ರಸಾದ್ ಅವರು ಕರೆ ಮಾಡ್ತಾರೆ. ರೈಟ್ ಸರ್, ಇಲ್ಲಿ ಒಂದು ಬಹಳ ಪ್ರಮುಖವಾಗಿ ಈ ಖಾತೆ ಯಾರು ಆರಂಭ ಮಾಡಿದ್ರು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇನ್ನೊಂದು ಬಹಳ ಅಷ್ಟೇ ಪ್ರಮುಖವಾಗಿ ಇದಕ್ಕೆ ಮತ್ತೊಂದು ಖಾತೆಯಿಂದ ಸರಿಯಾದ ರೀತಿಯಲ್ಲಿ ಒಂದು ಸಾಮರಸ್ಯ ಇದೆ. ಇಬ್ಬರು ಕೂಡ ಒಂದಲ್ಲ, ತುಂಬಾ ತುಂಬಾ ಖಾತೆಗಳಂತವುಗಳು ಇದಾವೆ, ಸಪೋರ್ಟಿವ್ ಆಗಿದ್ದಾವೆ. ರೈಟ್ ಸರ್, ಕರೆ ಇದೆ. ಹಲೋ, ನಮಸ್ತೆ ಪ್ರಸಾದ್ ಅವರೇ. ಎಸ್, ಇದೀಗ ಫೇಸ್ಬುಕ್ ನಲ್ಲಿ ಮತ್ತೊಮ್ಮೆ ಬೇರೆ ಬೇರೆ ರೀತಿಯಾದಂತಹ ರಾದ್ದಾಂತಗಳನ್ನ ಸೃಷ್ಟಿ ಮಾಡತಕ್ಕಂಥ ನೆಲೆಗಟ್ಟಿನಲ್ಲಿ ಒಂದಷ್ಟು ಪ್ರಕರಣಗಳು ಕಂಡು ಬರ್ತಾ ಇದೆ. ನಿಮ್ಮ ಭಾಗದಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳು ಕಂಡು ಬಂದಿದೆಯಾ? ಇದು ಅಂದ್ರೆ ಸರ್, ಇದು ನಮ್ದು ಹಿಂದೂಗಳ ಹೆಸರಲ್ಲಿ ಫೇಸ್ಬುಕ್ ಖಾತೆಗಳು ತುಂಬಾ ಆಗ್ತಾ ಇದೆ. ಮುಸ್ಲಿಮ್ಸ್ ಅವರು ಅವರು ಏನ್ ಮಾಡ್ತಾರಂದ್ರೆ, ನಮ್ದು ಹಿಂದೂಗಳ ಹೆಸರಾಕಿ ನಮ್ಮ ಇದಕ್ಕೆ ದೇವರಿಗೆ ನಮ್ದು ಕಟೀಲ್ ದೇವ ದುರ್ಗಾ ಪರಮೇಶ್ವರಿ ಅಂತ, ಮತ್ತೆ ನಮ್ದು ಕೆಲವು ದೇವರಿಗಳ ಹವಲೇನದ ಬಗ್ಗೆ ಲಿಂಕ್ ಮಾಡಿ ಕಳಿಸ್ತಾರೆ. ಅದು ನಮ್ಮ ಹಿಂದೂಗಳು ನೋಡಿ ಕೆಲವರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯ ಅವರು ಚರ್ಚೆ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ದೇವರಿಗೆ ಹವಲೇನ ಮಾಡುತ್ತಾ ಇರ್ತಾರೆ. ಇದುವರೆಗೆ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಆಗಿದೆ. ಈಗ ಸದ್ಯ ಇತ್ತೀಚೆಗೆ ಏನು ನೀವು ಕೂಡ ದೂರನ್ನ ದಾಖಲಿಸಿದ್ರಿ ಅಂತ ಮಾಹಿತಿ ಬಂತು. ಹೌದು, ಯಾವ ರೀತಿಯಾದಂತ ನಿಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ರಿ, ಯಾವ ರೀತಿಯ ವಿಚಾರಗಳನ್ನ ವ್ಯಕ್ತಪಡಿಸಿದ್ರಿ, ಪೊಲೀಸರ ಪ್ರತಿಸ್ಪಂದನೆ ಯಾವ ರೀತಿ ಆಗಿತ್ತು ನಿಮಗೆ? ಇದು ಅಂದ್ರೆ ಇದಕ್ಕಿಂತ ಮುಂಚೆ ಜಬ್ಬರ್ ಅಂತ ಅದು ಕಟೀಲ್ ನಮ್ದು ದುರ್ಗಾ ಪರಮೇಶ್ವರಿಗೆ ಬಗ್ಗೆ ಏನೇನು ತಪ್ಪು ಇದೆಲ್ಲ ವಿಷಯ ಬರೆದಿದ್ದ, ಅದನ್ನ ನಾವು ಸಂಬಂಧಪಟ್ಟಂತೆ ನಮ್ದು ಕದ್ರಿ ಸ್ಟೇಷನ್ ಆಗಿರ್ಬಹುದು, ಬಂದರ್ ಸ್ಟೇಷನ್ ಆಗಿರ್ಬಹುದು, ಡಿಸಿ ಆಫೀಸ್ಗೆ ಹೋಗಿ ಎಲ್ಲ ಕಮಿಷನರ್ ಆಫೀಸ್ಗೆ ಹೋಗಿ ನಾವೆಲ್ಲ ಕೊಟ್ಟಿದ್ದೇವೆ. ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ, ನಮ್ದು ಪೊಲೀಸ್ ಇಲಾಖೆಯವರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ, ಹಾಗೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ ಅಂತ ನಮ್ಗೆ ನ್ಯೂಸ್ ಬಂದಿದೆ.
ಯಾವಾಗ? ಈ ಮುಂಚಿನ ಪ್ರಕರಣದಲ್ಲಿ? ಇದಕ್ಕಿಂತ ಮುಂಚಿನ ಪ್ರಕರಣದಲ್ಲಿ. ಅದೇ ರೀತಿ ಅಂತ ಇನ್ನೊಮ್ಮೆ ಈ ಪ್ರಕರಣ ದಾಖಲಾಗಿದೆ. ಅದನ್ನ ನೋಡಿ ನಮ್ಗೆ ನಾವು ಈ ವಿಷಯ ನಾವು ಕಂದ ಶೇಷನ್ ಹತ್ರ ಮತ್ತೆ ಕೆಲವು ಶೇಷನ್ಗಳಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಇದೇ ರೀತಿ ಆದ್ರೆ ಇನ್ನೊಮ್ಮೆ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೇವೆ ನಾವು ಮಂಗಳೂರಿನಲ್ಲಿ. ರೈಟ್. ಎಸ್, ಇಲ್ಲಿ ಇದು ನೇರವಾಗಿ ಮುಸ್ಲಿಂ ಸಮುದಾಯದ ಸಂಘಟನೆಯವರು ಅಥವಾ ಮತ್ತೊಬ್ಬರು ಮಗದೊಬ್ಬರು ಮಾಡ್ತಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರೆ, ಅಥವಾ ಇದನ್ನ ಬೇರೆ ಯಾರೋ ಇಂತಹ ಒಂದು ಸಂದರ್ಭವನ್ನ ಮಿಸ್ಯೂಸ್ ಮಾಡುವ ರೀತಿಯಲ್ಲಿ ಆಗ್ತಾ ಇದೆಯಾ ಅಂತ? ಇದು ಖಂಡಿತವಾಗಿ ಸರ್. ಇದು ಏನಂದ್ರೆ, ಇದು ಯಾರ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಷಯವನ್ನು ಹೇಳಿ ಬೇರೆ ಯಾರದು ಅಕೌಂಟ್ ಅಲ್ಲಿ ಕ್ರಿಯೇಟ್ ಮಾಡಿ ಅದೇ ರೀತಿ ಅದು ಬೇರೆ ಬೇರೆ ರೀತಿ ನಮ್ಮ ದೇವತೆಗಳಿಗೆಲ್ಲ ಇದು ಮಾಡ್ಲಿಕ್ಕೆ ಹೇಳ್ತಾರೆ. ಇದೇ ರೀತಿ ಇಂತ ಆಗ್ಬಾರ್ದು ಅಂತ ಈ ರೀತಿ ನಾವು ಇದೇ ರೀತಿ ನಾವು ಮಾಹಿತಿ ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆಗೆ. ಇನ್ನು ಏನಾಗ್ಬೇಕು ಏನಾಗ್ತದೆ ಅಂತ ನಾವು ಕಾದು ನೋಡ್ಬೇಕಷ್ಟೇ. ರೈಟ್. ಎಸ್ ಸರ್, ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗೆ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ಓಕೆ. ರೈಟ್ ಸರ್, ಇಲ್ಲಿ ಬರ್ತಕ್ಕಂಥದ್ದು ನೀವು ಹೇಳಿದ ಮೂರು ಅಂಶಗಳನ್ನು ನಾನಿಲ್ಲಿ ಪ್ರಶ್ನೆ ಮಾಡ್ತೇನೆ. ಒಂದು, ಹಿಂದೂ ನಾಯಕರಿಗೆ ಒಂದು ವ್ಯತಿರಿಕ್ತವಾಗಿ ಅಶ್ಲೀಲವಾಗಿ ಬರೀತಾರೆ ಅಂತಕ್ಕಂಥದ್ದು, ವಿಶೇಷವಾಗಿ ಈ ಭಾಗದ ಸಂಸದರಿಗೆ ಬರೆದಿದ್ದಾರೆ ಅಂತಕ್ಕಂಥದ್ದು, ಮತ್ತೆ ಪ್ರಧಾನಿ ಮೋದಿ ಅವರಿಗೂ ಕೂಡ, ಜೊತೆಗೆ ಹಿಂದೂ ಧರ್ಮದ ದೇವರು ಅದು ಸ್ಥಳೀಯ ಈ ಭಾಗದ ಈ ಕ್ಷೇತ್ರದ ಈ ಭಾಗದಲ್ಲಿ ಇರ್ತಕ್ಕಂಥ ಬರೆದಿದ್ದಾರೆ ಅಂತಕ್ಕಂಥದ್ದು, ಹಾಗಾಗಿ ಇದೇ ಭಾಗದಿಂದಲೇ ಆಗಿದೆ ಈ ತರದ ಒಂದು ಪ್ರಕರಣ ಆಗ್ಲಿಕ್ಕೆ ಸಾಧ್ಯತೆ ಉಂಟು, ಇಲ್ಲೇ ಯಾರು ಮಾಡಿರ್ಬೇಕು ಅಂತ ನೀವು ಹೇಳ್ತೀರಿ? ಹೌದು. ಕಟೀಲಿನ ಪ್ರಕರಣವನ್ನು ನೋಡಿದಾಗ ಜಬ್ಬಾರ್ ಬಿಸಿ ರೋಡ್ ಎನ್ನುವಂತವನ ಅಕೌಂಟ್ ಅಲ್ಲಿ ಮಾಡಿದ್ದಾರೆ. ಓಕೆ. ನಮಗೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬಂದ ಪ್ರಕಾರ ಆಗಿನ ಸಮಯದಲ್ಲಿ ಅದು ಫೇಕ್ ಅಕೌಂಟ್, ಅಂತ ವ್ಯಕ್ತಿ ಇಲ್ಲ ಅಂತ ಬಂದಿತ್ತು. ಆಮೇಲೆ ಈಗ ಫೋನ್ ಕರೆ ಮಾಡಿದವರು ಹೇಳಿದಂತೆ ಇಬ್ಬರನ್ನು ಬಂಧಿಸಿದ್ದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಈವರೆಗೂ, ಏನು ಮಾಡಿದರೂ ಗೊತ್ತಿಲ್ಲ. ಆನಂತರ ಈಗ ಇದು ಇದು ಫೇಕೋ ನಿಜವಾಗಿ ಅದೇ ವ್ಯಕ್ತಿ ಇದ್ದಾನೋ ಪೊಲೀಸ್ ಇಲಾಖೆಯವರಿಗೆ ತಿಳಿಯುವುದು ದೊಡ್ಡ ವಿಷಯವೇ ಅಲ್ಲ ಅಂತ ಹೇಳುದು ನಾನು. ಎಂತೆಂಥ ಕೊಲೆಯನ್ನು ಎಂತೆಂಥ ಅಪರಾಧವನ್ನು 5 ನಿಮಿಷದಲ್ಲಿ ಪತ್ತೆ ಹಚ್ಚುವ ಪೊಲೀಸ್ ಇಲಾಖೆ ಈ ವ್ಯಕ್ತಿ ಇದ್ದಾನೋ ಇಲ್ಲೋ ಅಂತ ತಿಳಿಯುವುದು ಕಷ್ಟವೇ ಅಲ್ಲ. ಖಂಡಿತ ತಿಳಿತಾರೆ ಅನ್ನೋ ವಿಶ್ವಾಸವು ನನಗಿದೆ. ಇದೆ ಅಂತ ಇದೆ. ರೈಟ್. ಇಲ್ಲಿ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಎಲ್ರಿಗೂ ಕೂಡ ನೋಡ್ತಕ್ಕಂಥದ್ದು, ಇದು ಎಲ್ರಿಗೂ ಕೂಡ ಗೊತ್ತಾಗ್ತಕ್ಕಂಥದ್ದು, ಈ ಅದು ನೀವು ಒಳಿದ್ದೇ ಬರೀರಿ ಕೆಟ್ಟದ್ದೇ ಬರೀರಿ ಮತ್ತೊಂದು ಏನೇ ಬರೆದ್ರು ಕೂಡ 6 ಜನಕ್ಕೆ ಹೋಗ್ಲಿಕ್ಕೆ ಅಂತ ಇರತಕ್ಕಂಥ ಸಾಮಾಜಿಕ ಜಾಲತಾಣ. ಸೊ ಇದರಿಂದ ಒಂದು ಪ್ರಚೋದನಕಾರಿ ಆಗ್ತದೆ ಅಥವಾ ಇದರಿಂದ ಬೇರೆ ರೀತಿಯಾದಂತ ಒಂದು ಫಲಶ್ರುತಿ ಬರುತ್ತೆ ಅಂತ ಗೊತ್ತಿದ್ದು ಯಾಕೆ ಮಾಡ್ತಾರೆ ಅಂತ ನೀವು ಹೇಳ್ತೀರಿ? ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಘರ್ಷಣೆಯನ್ನು ಹುಟ್ಟಿಸುವ ಕೆಲವು ಷಡ್ಯಂತರಗಳು ಇರಬಹುದು ಅಂತ, ಕೆಲವೊಂದಷ್ಟು ರಾಜಕೀಯವನ್ನು ನೋಡಿದಾಗ ರಾಜಕೀಯಗಳನ್ನು ನೋಡಿದಾಗ ಮೋದಿಯವರು ಕೇಂದ್ರದಲ್ಲಿದ್ದಾರೆ, ಅವರು ಇರುವಾಗ ಇಷ್ಟು ಕೋಮು ಘರ್ಷಣೆಗಳಾಯ್ತು, ಮೋದಿಯವರ ಕಾಲದಲ್ಲಿ ಇಷ್ಟ ಆಯ್ತು ಅಂತ ತೋರ್ಪಡಿಸ್ಲಿಕ್ಕೂ ಕೆಲವೊಂದಷ್ಟು ಇರಬಹುದು ಅಂತಲೋ ಕಾಣುತ್ತದೆ. ಒಟ್ಟಿನಲ್ಲಿ ನಮಗೆ ಇರುವ ಸಂಶಯ ಇಷ್ಟೇ, ಹಿಂದೂಗಳ ಮೇಲೆ ಯಾಕೆ ಹೀಗಾಗ್ತಾ ಇದೆ ಅಂತ. ಈಗ ಯಾವ ದೇವರನ್ನು ಅಲ್ಲನನ್ನಾಗ್ಲಿ ಯೇಸುವನ್ನಾಗ್ಲಿ ಈ ರೀತಿ ಮಾಡ್ಲೇಬಾರದು, ಖಂಡಿತವಾಗಿಯೂ ಮಾಡಬಾರದು. ದೇವರೊಬ್ಬನೇ ನಾಮ ಹಲವು ಅಂತ ನಂಬಿದವರು ನಾವು, ಅದರಲ್ಲಿ ಎರಡು ಸಂಶಯವೇ ಇಲ್ಲ. ಅಷ್ಟಕ್ಕೂ ನಾವಿಷ್ಟು ಸಹನೆಯನ್ನು ತೋರಿಸಿದ್ರೂ ಕೂಡ ಯಾಕೆ ಮತ್ತೆ 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 ಹಿಂದೂ ದೇವತೆಗಳ ಮೇಲೆ ಅಪಮಾನ, ಹಿಂದೂ ನಾಯಕರನ್ನೇ ಅಪಮಾನಿಸ್ತಾರೆ? ಹಾಗಾದ್ರೆ ಹಿಂದೂಗಳು ಕೇಳುವುದಿಲ್ಲ, ಒಮ್ಮೆ ಆರ್ಭಟಿಸ್ತಾರೆ ಮತ್ತೆ ಬಿಟ್ಟು ಹೋಗ್ತಾರೆ ಅಂತ ತಾಸರವೇನು? ನಾನು ಪ್ರಶ್ನೆ ಮಾಡ್ಲೇಬೇಕಲ್ಲ. ಅಷ್ಟಕ್ಕೂ ಕೆಲವಷ್ಟು ಸಮಯಗಳ ಹಿಂದೆ ನೆನಪಾಗ್ತದೆ, ಒಂದು 2-3 ವರ್ಷಗಳ ಹಿಂದೆ ಅಂತ ನೆನಪು, ಮಹಮ್ಮದ್ ಪೈಗಂಬರ್ರನ್ನು ಇದೇ ಸಾಮಾಜಿಕ ತಾಣದಲ್ಲಿ ಫೇಸ್ಬುಕ್ ಅಲ್ಲಿ ಇದು ಏನೋ ಒಂದು ಹಾಸ್ಯ ಮಾಡಿದ್ರು ಅಂತ ಹೇಳಿ ಇದೇ ಬಿಸಿ ರೋಡಿನ ಹೆಸರು ಮರೆತೋಯ್ತು ಅಂತ ಆ ವ್ಯಕ್ತಿಯ ಮೇಲೆ ಕೇಸ್ ದಾಖಲಾಗಿತ್ತು. ಇವತ್ತಿಗೂ ಅವರ ಮೇಲೆ ಕೇಸ್ ಇದ್ದೇವೆ, ಆ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಹಾಗಾದ್ರೆ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ಆಗ್ತದೆ, ಇದಕ್ಕೆ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಎಸ್, ಖಂಡಿತ. ಇವತ್ತು ಈಗ ನೀವು ನೀಡಿರ್ತಕ್ಕಂಥ ದೂರಿಗೆ ಇಲಾಖೆಯಿಂದ ಯಾವ ರೀತಿ ಪ್ರತಿಸ್ಪಂದನೆ ದೊರೆತಿದೆ? ನಿಮಗೇನಾದರೂ ಭರವಸೆ ಇದೆಯಾ ಇದು ತನಿಖೆ ಆಗಬಲ್ದು, ಯಾರಾದರೂ ಇದನ್ನು ಈ ಒಂದು ಕೇಸಲ್ಲಿ ಅರೆಸ್ಟ್ ಮಾಡ್ತಾರೆ? ನಾನು ಮನಸ್ಸು ಬಿಚ್ಚಿ ಹೇಳುವುದಾದರೆ ಪುತ್ತೂರು ಸ್ಟೇಷನ್ಗೆ ಕೇಸ್ ಕೊಡಲಿಕ್ಕೆ ಹೋಗುವಾಗ ಕೇಸ್ ತಗೊಳ್ಳಿಕ್ಕೆ ಇಲ್ಲವೋ ಎನ್ನುವಂಥ ಸಂಶಯವು ನಮಗಿತ್ತು. ಯಾಕಂದರೆ ಕಟೀಲಿನ ಪ್ರಕರಣದಲ್ಲಿ ಆದಾಗ ಕೆಲವೊಂದಷ್ಟು ಸ್ಟೇಷನ್ಗಳಲ್ಲಿ ಕೇಸನ್ನು ತಗೊಂಡಿರಲಿಲ್ಲ, ಇದು ನಮ್ಮ ವ್ಯಾಪ್ತಿಗೆ ಬರುವುದಲ್ಲ ಅಥವಾ ಮಂಗಳೂರಿನಲ್ಲಿ ಕೊಟ್ಟಿದ್ದಾರೆ ನೀವು ಕೊಡುವ ಅವಶ್ಯಕತೆ ಇಲ್ಲ, ಈ ರೀತಿಯ ಸಹಾರಿಕೆಗೆ ಉತ್ತರಗಳಿತ್ತು. ನಿನ್ನೆ ನಾವು ಪುತ್ತೂರು ಟೌನ್ ಸ್ಟೇಷನ್ನ ಮಹೇಶ್ ಪ್ರಸಾದರಲ್ಲಿ ಸರ್ಕಲ್ರಲ್ಲಿ ಹೋಗಿ ಮಾತಾಡುವಾಗ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಟ್ಟರು, ನೋಡಿ ಈ ರೀತಿ ಆಗಬಾರದು ಯಾವ ಧರ್ಮಕ್ಕಾದರೂ, ನಾನು ಇದನ್ನು ಸ್ಪಂದಿಸ್ತೇನೆ ಅಂತ ಹೇಳಿದರು. 3 ದಿನದ ಒಳಗೆ ಆ ಅಕೌಂಟನ್ನು ಬ್ಲಾಕ್ ಮಾಡುವುದಾಗಿಯೂ ನಮ್ಮಲ್ಲಿ ತಿಳಿಸಿದ್ರು.
ನಾನು ನನಗೆ ಕೇಳಲ್ಪಟ್ಟಾಗಿ ಇವತ್ತು ಸಂಜೆ ಒಳಗೆ ಬ್ಲಾಕ್ ಆಗಿದೆ ಅಂತ ಕಾಣುತ್ತದೆ. ಅಷ್ಟೇ ಅಲ್ಲದೆ ಮುತುವರ್ಜಿ ಅಂತ ಕೊಂಡು ಮೂಡಬಿದ್ರಿಗೆ ಕೂಡ ಅದನ್ನು ಕೊಟ್ಟವರಿದ್ದಾರೆ. ಹಾಗಾಗಿ ಕೆಲಸ ಮುಂದುವರಿತಾ ಇದೆ. ರೈಟ್, ಅದ್ರ ಹಿಂದಿನ ಕೆಲಸ ಮಾಡ್ತಾ ಇದೆ, ನಿರೀಕ್ಷೆ ಇದೆ ಅಂತ. ಖಂಡಿತ ನಿರೀಕ್ಷೆ ಇದೆ. ರೈಟ್ ಸರ್, ಮತ್ತೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಉದಯ್ ಅವರೇ. ನಮಸ್ತೆ. ಇಲ್ಲಿ ಪ್ರಮುಖವಾಗಿ ಇವತ್ತು ಫೇಸ್ಬುಕ್ ನಲ್ಲಿ ಮತ್ತೊಮ್ಮೆ ರಾದ್ಧಾಂತ ಉಂಟಾಗ್ತಕ್ಕಂಥದ್ದು, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಫೇಕ್ ಅಕೌಂಟ್ ಅಥವಾ ಯಾರೋ ಪ್ರಚೋದನೆಕಾರಿ ಹೇಳಿಕೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಮತ್ತಷ್ಟು ಆರೋಪಗಳು ಕೇಳಿ ಬರ್ತಕ್ಕಂಥದ್ದು, ಮತ್ತೆ ಆ ಬಗ್ಗೆ ಒಂದಷ್ಟು ದಾಖಲೆಗಳು ಕೂಡ ಇದೀಗ ಕಂಡು ಬರ್ತಾ ಇದೆ. ಈ ಒಂದು ನೆಲೆಗಟ್ಟಿನಲ್ಲಿ ನೇರವಾಗಿ ಹಿಂದೂ ಮುಸ್ಲಿಂ ಅಥವಾ ಮತ್ತೊಂದು ಮಗದೊಂದು ಸಮುದಾಯಗಳ ಮಧ್ಯೆ ಸಂಘರ್ಷವನ್ನ ಉಂಟು ಮಾಡೋದಕ್ಕೆ ಯಾರೋ, ಅದು ಹಿಂದೂ ಅವರಾಗಿರ್ಬೋದು ಮುಸ್ಲಿಂ ಅವರಾಗಿರ್ಬೋದು, ಯಾರೋ ಇದನ್ನ ಮಾಡ್ತಾ ಇದ್ದಾರೆ, ಅಥವಾ ಇದು ನೇರವಾಗಿ ಉದ್ದೇಶಿತ ಕ್ರಮವೂ ಆಗ್ತಾ ಇದೆಯಾ? ನೋಡಿ, ಇದ್ರ ಬಗ್ಗೆ ಹೇಳೋದಾದ್ರೆ ಇದ್ರ ಹಿಂದೆ ನೇರವಾಗಿ PFI ಎಂಬ ಸಂಘಟನೆ ಇದರಿಂದ ಕೆಲಸ ಮಾಡ್ತಾ ಇದೆ. ಹೇಗೆ ಆರೋಪ ಮಾಡ್ತೀರಿ? ಯಾವ ಸಾಕ್ಷ್ಯ ಇದೆ ನಿಮ್ಮಲ್ಲಿ? ನೇರವಾಗಿ ಹೇಳ್ತಿದ್ದೇವೆ ನಾವು ಯಾವ ತರ ಒಂದು ಸಂಘಟನೆ ಅಂತ ಹೇಳಿ ಹಿಂದೂ ಧರ್ಮವನ್ನ ರಾಷ್ಟ್ರೀಯತೆಯನ್ನ ಉಳಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಯಾವುದು ದೇಶ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ, ಹಿಂದೂ ಧರ್ಮದ ವಿರುದ್ಧವಾಗಿ ಚಟುವಟಿಕೆಗಳು ನಡೀತಾ ಇದೆ, ಇದ್ರ ಪರವಾಗಿ ಒಂದಷ್ಟು ಧರ್ಮವನ್ನ ಇದ್ಮಾಡ್ಕೊಂಡು ಧರ್ಮವನ್ನ ಅವಲಂಬಿಸಿಕೊಂಡವರು, ನಾವು ಧರ್ಮದ ಭಕ್ತರು, ನಾವು ದೇಶ ಭಕ್ತರು, ನಾವು ಅದರ ಬಗ್ಗೆ ಮಾತಾಡ್ತಿದ್ದೇವೆ, ನಾವು ಅದಕ್ಕೆ ಹೋರಾಟ ಮಾಡ್ತಿದ್ದೇವೆ. ಹಾಗೆ ಅವರು ಇನ್ನಷ್ಟು ಕಟ್ಟರ್ಪಂಥಿಗಳಾಗ್ತಿದ್ದಾರೆ. ISA ಅವರು ಏನು ಅವರದ್ದು ಅವರ ಹಿಂದೆ ಇರುವಂತದ್ದು ಅದನ್ನ ಅವರು ಮೆಚ್ಚಿಕೊಳ್ತಾ ಇದ್ದಾರೆ. ಮತ್ತೆ ಅವರು ಕುರಾನ್ ಇರ್ಬೋದು, ಅವರ ದರ್ಗಗಳಲ್ಲಿ ಅವರ ಮದ್ರಾಸಗಳಲ್ಲಿ ಇವತ್ತು ಕಲಿಸುವಂತದ್ದು ಕೋಮು ಭಾವನೆಯನ್ನು ಕೆರಳಿಸಿ ಓವೈಸಿ ಅಂತ ನಾಯಿಗಳು ಎದೆಷ್ಟು ಬಗಳ್ತಾ ಇದ್ದಾರಲ್ಲ, ಈ ದೇಶದಲ್ಲಿ ಮುಸಲ್ಮಾನರು ಜಾಸ್ತಿ ಆದಾಗ ನಾವು ನಿಮ್ಮ ಯಾವ ಇದನ್ನು ಜಾತ್ಯತೀತನ್ನು ಒಪ್ಪುದಿಲ್ಲ, ನೀವು ಹಿಂದೂಗಳನ್ನು ನಾವು ಸದ್ಯ ಪಡೆದೇ ಬಿಡ್ತೀವಿ, ಇಂತ ಮಾತುಗಳನ್ನೆಲ್ಲ ನಿರಂತರ ಹೇಳ್ತಾ ಇದ್ದಾನೆ. UPL ಅಜಮ್ ಖಾನ್ ಹೇಳ್ತಾ ಇದ್ದಾನೆ. ಇವರಿಗೆಲ್ಲ ಏನು ಅಂದ್ರೆ ಅರ್ಥ ಏನು? ನಮ್ಮ ಯಾವುದೇ ಒಂದು ಹಿಂದೂ ನಾಯಕರು ಇದರವರೆಗೆ ಎಲ್ಲಿ ಆದ್ರೂ ಇಂತ ಶಬ್ದಗಳನ್ನು ಹೇಳಿದ್ದಾರಾ? ನಮ್ಮ ಧರ್ಮದ ಮೇಲೆ ತುಳಿತ ಆದಾಗ ನಾವು ಮಾತಾಡಿದ್ದೇವೆ ಅಷ್ಟೇ. ನಾವೆಲ್ಲರನ್ನೂ ಸರಿ ಸಮಾನವಾಗಿ ತಗೊಂಡು ಹೋಗ್ಬೇಕು, ಎಲ್ಲರೂ ಈ ದೇಶದಲ್ಲಿ ಬದುಕಬೇಕು. ಈಗ ಮೋದಿಜಿ ಅವರು ಇರ್ಬೋದು, ಯೋಗಿಜಿ ಅವರು ಇದೇ ರೀತಿಯಲ್ಲಿ ಹೋಗ್ತಾ ಇದ್ದಾರೆ, ಯಾರನ್ನು ತುಷ್ಟೀಕರಣ ಮಾಡ್ತಾ ಇಲ್ಲ. ನಮ್ಮ ಧರ್ಮವನ್ನು ನಾವು ಪಾಲಿಸ್ತೇವೆ, ನಮ್ಮ ಧರ್ಮವನ್ನು ನಾವು ಆಚರಿಸ್ತೇವೆ. ನಮ್ಮ ಧರ್ಮದ ನಾವು ಯಾವುದೇ ಅಲ್ಲ ಇರ್ಬೋದು ಅವರ ಯಾವುದೇ, ನಾವು ಅದರ ವಿರುದ್ಧ ವಿಡಂಬನೆ ಮಾಡಿದ್ದೇವ, ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿದ್ದೇವ, ಯೇಸು ನಮಗೆ ಕೆಟ್ಟ ಶಬ್ದಗಳನ್ನು ಉಪಯೋಗಿಸ್ತೇವ? ನಮ್ಮ ಧರ್ಮದ ವಿರುದ್ಧ ಮಾತಾಡುವಾಗ ಮಾತ್ರ ನಾವು ಮಾತಾಡಿದ್ದೇವೆ, ಹೌದಲ್ವಾ? ಇದನ್ನು ನೋಡಿ, ಇವರು ತುಂಬಾ ಇಂಥದ್ ಬಗ್ಗೆ ಕಳೆದ ಬಾರಿ ನಮ್ಮ ಕಟೀಲೇಶ್ವರಿ ತಾಯಿಯ ಮೇಲೆ ಇಂತ ಅವಸ್ಥೆ ಶಬ್ದಗಳು ಬಂತು. ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ರೀತಿಯಿಂದ ಸಮಾಜವನ್ನ ಇದು ಕಲಿಸಿ, ಈಗ ಇತ್ತ ಈ ಸರ್ಕಾರಗಳು, ಈಗದ ಈ ರಾಜ್ಯ ಸರ್ಕಾರ ನೋಡಿದ್ರೆ ತುಂಬಾ ಇದಾಗ್ತದೆ. ಅವರನ್ನು ತುಷ್ಟೀಕರಣ ಮಾಡ್ತಿದ್ದಾರೆ, ಅವರಿಗೆ ಬೇಕಾದಷ್ಟು ಇದ್ ಮಾಡ್ತಿದ್ದಾರೆ, ಅವರು ಉಲ್ಟಾ ನಮ್ಮ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದಿರಲ್ಲ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಇದ್ರ ಬಗ್ಗೆ ನಮ್ಮ ಜನಸಾಮಾನ್ಯ ಆದವರು ಇದನ್ನು ಮಾತಾಡ್ತಾ ಇಲ್ಲ. ತಾನು ನಿನ್ಗೆ ಮತ್ತೆ ಅಥವಾ ಈ ಸರ್ಕಾರ ಹಿಂದೂ ವಿರೋಧಿ ಧೋರಣೆಯನ್ನ ಹೆದರಿಕೊಂಡು ಸ್ವಲ್ಪ ಜನಸಾಮಾನ್ಯ ಆದಂತ ಹಿಂದೂಗಳು ಗಮನಿಸ್ತಾ ಇದ್ದಾರೆ, ಆದ್ರೆ ಇದನ್ನು ವಿರೋಧ ಮಾಡ್ತಾ ಇಲ್ಲ. ಎಲ್ಲೋ ನಮ್ಮಂತ ಸಂಘಟನೆ ಅವರು ಇರ್ಬೋದು, ಹಿಂದೂ ಒಂದು ತರುಣರು ಇದನ್ನು ವಿರೋಧಿಸ್ತಾ ಇದ್ದಾರೆ. ಉದಯ ಅವರೇ, ಹಾ ಹೇಳಿ. ಉದಯ್ ಅವರೇ ನಮಸ್ತೆ, ನಾನು ಗಣರಾಜ್ ಭಟ್ ಕೆದಿಲ್ಲ. ಹೇಳಿ ಗಣರಾಜ್ ಭಟ್. ಇದು ಈಗ ನೀವೇ ಹೇಳಿದ ಹಾಗೆ ಹಿಂದೂ ಸಂಘಟನೆಯ ತರುಣರೇ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಹೊರತು ಸಾಮಾನ್ಯ ದೈವ ಭಕ್ತ ಹಿಂದೂಗಳು ಇದರ ಬಗ್ಗೆಗೆ ಕಾಳಜಿ ತಕೊಳ್ತಾ ಇಲ್ಲ. ಇದು ಯಾಕಿಲ್ಲ? ಇದು ನಡೆಯದಿದ್ರೆ, ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ಇದನ್ನು ವಿರೋಧಿಸಿದ್ರೆ ಈ ವಿರೋಧ ಸಫಲವಾದೀತು ಅಂತ ಕಾಣ್ತದ ನಿಮಗೆ? ಖಂಡಿತವಾಗಿ ಮಾತಲ್ಲಿ ಸತ್ಯ ಇದೆ. ಯಾಕಂದ್ರೆ ಈ ಜನ, ಈ ಸಮಾಜ ಒಂದು ಗರ ಬಡಿದಂತೆ ಆಗೋಗಿದೆ. ಹಿಂದೂ ಸಮಾಜಕ್ಕೆ ಒಂದು ಗರ ಬಡ್ದಿದೆ. ಯಾರಾದ್ರೂ ಒಂದು ಹಿಂದೂ ಪರ ಮಾತಾಡ್ತಾರೆ ಅಂದ್ರೆ ಹಿಂದೂ ಪರ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾರೆ, ಏನೋ ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂತ ಒಂದು ವರ್ಗ ಇದೆ. ಇನ್ನೊಂದು ವರ್ಗ ಧರ್ಮ. ಹಲೋ, ಕೇಳ್ತಾ ಇಲ್ಲ ಉದಯ್. ಅಂದ್ರೆ ಹೆಚ್ಚಿನ ಈಗ ಎಲ್ಲ 75% ಜನಗಳು ವ್ಯಾವಹಾರಿಕ ಪ್ರಪಂಚಕ್ಕೆ ಮುಳುಗಿ ಹೋಗಿದ್ದಾರೆ. ಅವರು ಯಾಕೆ ಮನಸ್ಸಲ್ಲಿ ಗೊತ್ತುಂಟು, ಅವ್ರಿಗೆ ಹೇಳ್ಬೇಕಂತ ಭಾವನೆಗಳಿದೆ ಹೆಚ್ಚಿನವರಲ್ಲಿ, ಅದು ಹೇಳಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅವ್ರ ವ್ಯಾವಹಾರಿಕ ಜೀವನದಲ್ಲಿ ನಮ್ಮ ವ್ಯವಹಾರಕ್ಕೆ ತೊಂದರೆ ಆಗ್ತದೆ, ನನ್ನ ಕೆಲಸಕ್ಕೆ ತೊಂದರೆ ಆಗ್ತದೆ, ನಾನು ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಈ ತರ ಭಾವನೆಗಳಿದೆ. ಅದರಿಂದಾಗಿ ಇಂಥ ಸಮಸ್ಯೆಗಳು ಸಮಾಜ ಅದನ್ನು ಅಂದ್ರೆ ಯಾವ ನಾವು ಒಗ್ಗಟ್ಟಾಗ್ತಾ ಹೋಗ್ತೇವೆ ಅದನ್ನು ವಿರೋಧಿಸಲಿಕ್ಕೆ ನಮಗೊಂದು ಧೈರ್ಯ ಬರ್ತದೆ. ಅದನ್ನು ಬದಲಾಯಿಸಬಹುದು, ಭಾವನೆ ಇದೆ, ಇದು ತಪ್ಪು ಅಂತ ಬರುವುದಿಲ್ಲ. ಕಂಡರಾಗಿದ್ದೇವೆ ಹಿಂದೂಗಳಲ್ಲಿ,
ಕಂಡತನವನ್ನ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಅವಾಗ ಇಂಥ ಯಾರು ಅವಿವೇಕಿಗಳು ಇಂಥ ದೇವರನ್ನ ವಿಡಂಬನೆ ಮಾಡುವಂತ ಸಮಾಜ ಅವರು ಈಗ ನೋಡಿ ಯುಕೆ ಪರಿಸ್ಥಿತಿಯನ್ನು ನೋಡಿ ನೀವು. ಅಲ್ಲಿರುವಂತ ಮುಸಲ್ಮಾನರು ಈಗ ರಾಮ ಮಂದಿರ ಆಗ್ಬೇಕು ಹೇಳ್ತಾರೆ. ಯಾಕೆ? ನಾವು ಬಲಿಷ್ಠ ಆದೇವಲ್ಲಿ, ನಮ್ಮ ಒಂದು ಒಳ್ಳೆ ಕಾನೂನು ಬಂದಿದ್ದಲ್ಲಿ, ಒಳ್ಳೆ ಸರ್ಕಾರ ಬಂದಿದೆ. ಹಾಗೆ ಇಲ್ಲಿ ಕೂಡ ಚಂಡತನವನ್ನು ಬಿಟ್ಟು ಹಿಂದೂ ಸಮಾಜ ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಇಂತ ನಮ್ಮ ಹಿಂದೂ ವಿರೋಧಿ ಧೋರಣೆಗಳು ಕಡಿಮೆ ಆಗ್ತದೆ. ಸರಿ ಸರಿ ಸರಿ, ಕೇವಲ ಮುಸಲ್ಮಾನರು ಅಂತ ಹೇಳ್ತಾ ಇಲ್ಲ, ಹಿಂದೂಗಳಲ್ಲಿ ಇಟ್ಟಿದಂತ ಕೆಲವು ಇದ್ದಾರೆ. ಇದ್ದಾರೆ, ಖಂಡಿತ ಖಂಡಿತ ಹೇಳಿ. ಹಾಗೇನೆ ಬಹಳ ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥದ್ದು ಎರಡು ಸಮುದಾಯಗಳ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡೂ ಸಮಾಜದಲ್ಲಿ ಅಥವಾ ಎರಡು ಏನು ಸಮುದಾಯಗಳಲ್ಲಿ ಪ್ರಮುಖವಾಗಿ ಯಾರೋ ನಾಲ್ಕಾರು ಜನರು ಇಡೀ ಸಮಾಜಕ್ಕೆ ಒಂದು ಮಾರಕವಾದಂಥ ಸಂದೇಶಗಳನ್ನು ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈಗ ನೀವು ಹಿಂದೂ ಪರವಾದಂಥ ನಿಲುವಿರಬಹುದು, ಅವರು ಮುಸ್ಲಿಂ ಪರವಾದಂಥ ನಿಲುವಿರಬಹುದು, ಮಾಧ್ಯಮಕ್ಕೆ ಎರಡೂ ಕೂಡ ಪ್ರಮುಖವಲ್ಲ, ಸಮಾಜ ಮುಖ್ಯ. ಹೌದು. ಸೊ ಮಾಧ್ಯಮ ದೃಷ್ಟಿಯಿಂದ ನಾನು ಕೇಳುವಾಗ ನಿಮಗೆ ಇಂತಹ ಪ್ರಕ್ರಿಯೆಗಳು ಎಲ್ಲೋ ಹೈಡ್ ಆಗಿರ್ತಕ್ಕಂಥದ್ದು, ಇಂದ ಈಗಷ್ಟೇ ಗಣರಾಜ್ ಭಟ್ರು ಕೂಡ ಒಂದು ಕಡೆಗೆ ಹೇಳಿದ್ರು, ಮಹಮ್ಮದ್ ಪೈಗಂಬರ್ ಅವರ ಮೇಲೆ ಯಾರು ಬರೆದ್ರು ಅವರು ಅರೆಸ್ಟ್ ಆದ್ರು ಅಂತಕ್ಕಂಥ ವಿಚಾರಕ್ಕೂ ಕೂಡ, ಮತ್ತೆ ಆ ಕಟೀಲೇಶ್ವರಿಯ ಅಮ್ಮನ ಪರವಾಗಿ ಬರೆದದ್ದು ಕೂಡ ಆ ಪ್ರಕರಣಕ್ಕೂ ಕೂಡ ಇದೀಗ ಅರೆಸ್ಟ್ ಆದ್ರು ಅನ್ನೋ ಬಗ್ಗೆ ಬರುವಾಗ ಪ್ರಾಕ್ಟಿಕಲ್ ಇದಕ್ಕೆ ನೀವು ಸಲಹೆ ಮಾಡ್ತಕ್ಕಂಥದ್ದೇನು ಇಲಾಖೆಗಳಿಗೆ? ಯಾಕಂದ್ರೆ ಇದನ್ನ ಮುಸ್ಲಿಮರು ಮಾಡಿದ್ದಾರೋ ಹಿಂದೂಗಳು ಮಾಡಿದ್ದಾರೋ ಅನ್ನೋ ಬಗ್ಗೆ ಇನ್ನೂ ಪಕ್ಕಾ ಸಾಕ್ಷ್ಯಗಳಿಲ್ಲ. ಪಕ್ಕಾ ಈ ಪ್ರೊಫೈಲ್ ಯಾರು ಕ್ರಿಯೇಟ್ ಮಾಡಿದ್ರು, ಪಿ ಎಫ್ ಐದವರು ಅಂತ ನೀವು ಹೇಳ್ತಾ ಇದ್ರಿ, ಪಿ ಎಫ್ ಐದವರು ಮಾಡಿದಾರಾ ಮತ್ತೊಬ್ಬರು ಮಾಡಿದಾರಾ, ಇದು ಕೂಡ ಯಾವ ರೀತಿಯಾಗಿ ತನಿಖೆ ಆಗ್ಬೇಕು ಅನ್ನೋದು. ನೋಡಿ, ನಾನು ಒಂದನೇದಾಗಿ ಹೇಳ್ತಿದ್ದೇನೆ, ಇದು ಕೇವಲ ಸಾಮಾನ್ಯ ಒಬ್ಬ ಮುಸಲ್ಮಾನ ಸ್ವಲ್ಪ ಎಜುಕೇಟೆಡ್ ಸಮಾಜ ಇದನ್ನ ಎಷ್ಟಾಗಿ ಅವರು ಮನಸ್ಸಲ್ಲಿ ಏನಿದ್ರು ಅವರು ಎದುರಿಗೆ ಹೇಳ್ತಾ ಇಲ್ಲ. ಇದನ್ನು ಪಿ ಎಫ್ ಐ ಹೇಳುವಂತ ಕೋಮು ಸಂಘಟನೆಗಳು ಇದರ ನೇತೃತ್ವದಲ್ಲಿ ಇದರಲ್ಲಿ ತನ್ನಂತ ತೊಡಗಿಸಿಕೊಂಡಂತ ಕಾರ್ಯಕರ್ತರು ಹೆಚ್ಚಾಗಿರೋದು. ಲಾಸ್ಟ್ ಟೈಮ್ ಒಬ್ಬ ಇವನು ಈ ಸೈಕಾಲಜಿ ಎಲ್ಲಾ ಕಡೆ ಕರೆಕ್ಟ್ ಆಗಿ ವರ್ಕ್ಔಟ್ ಆಗುತ್ತೆ ಅಂತ ಹೇಗೆ ಹೇಳ್ತೀರಿ ಸರ್? ನಾವು ಏನ್ ಹೇಳ್ತಿದ್ದೇವಂದ್ರೆ, ಇದನ್ನು ಕಾನೂನಿನ ಪ್ರಕಾರ ನೇರವಾಗಿ ಯಾರೇ ಮಾಡಿದ ಅವರಿಗೆ ಸರಿಯಾದಂತ ಇದಾಗ್ಬೇಕು. ಹಿಂದೂಗಳನ್ನ ಹಿಂದೂಗಳು ಏನಾದ್ರೂ ಸ್ವಲ್ಪ ಹೋರಾಟ ಮಾಡಿದ್ರೆ ಒಂದು ಒಳಗಾಗ್ತಾರೆ, ಅದೇ ಅಲ್ಪಸಂಖ್ಯಾತರು ಅವರ ರಕ್ಷಣೆಗೆ ಬರ್ತಾರೆ. ನೋಡಿ, ಮೊನ್ನೆ ಸಿದ್ದರಾಮಯ್ಯ ಯಾರ ಮನೆಗೆ ಬಂದದ್ದು, ಅದೇ ಒಂದು ಪ್ರಶಾಂತ್ ಪೂಜಾರಿ ಸತ್ತ, ಇನ್ನೊಬ್ಬ ಸತ್ತ, ಅಲ್ಲಿ ನಮ್ಮ ಬಂಡವಾಳದಲ್ಲೊಂದು ಸತ್ತ ಯುವಕ ಸತ್ತ, ಅಲ್ಲಿ ಪುಟ್ಟಪ್ಪನವರು ಸತ್ತ, ಅವರ ಮನೆಗೆ ಇವರಿಗೆ ಯೋಗ್ಯತೆ ಇಲ್ಲ ಇವರಿಗೆ ಹೋಗ್ಲಿಕ್ಕೆ? ಯೋಗ್ಯತೆ ಬೇಕಲ್ವಾ? ಸರಿಸಮಾನವಾಗಿ ನೋಡ್ಲಿ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇದಲ್ಲ, ನಾವು ಅದನ್ನು ಒಪ್ಪುದಿಲ್ಲ. ಹಾಗೆ ಮಾಡಿದ್ರೆ ಇನ್ನಷ್ಟು ನಮ್ಮಲ್ಲಿ ಕ್ರೋಧಗಳು ಬೆಳೀತಾ ಹೋಗ್ತದೆ. ನಮ್ಗೆ ಇನ್ನಷ್ಟು ನಮ್ಮ ಹಿಂದೂ ವಿರೋಧಿ ನೀತಿಯನ್ನು ಯಾರು ಮಾಡ್ತಾರೆ ಅವರ ಮೇಲೆ ನಮ್ಗೆ ಇನ್ನಷ್ಟು ಸಿಟ್ಟುಗಳು ಬರ್ತದೆ, ಅವರಿಗಿಂತ ಜಾಸ್ತಿ ಸಿಟ್ಟು ಇಂತ ಕೆಟ್ಟ ರಾಜಕೀಯ ವ್ಯಕ್ತಿಗಳ ಮೇಲೆ ಬರ್ತದೆ, ಅವರ ವಿರುದ್ಧ ಅದನ್ನು ಹೋರಾಟ ಮಾಡಬೇಕಾಗ್ತದೆ. ಇಂಥ ಹುಡುಗರನ್ನ ಹಿಂದೂ ಸಮಾಜದಲ್ಲಿ ಯಾರಾದ್ರೂ ಕೋಮುವಾದಿ ಆಗ್ತಾರಂತಾದ್ರೆ ಅದಕ್ಕೆ ಕಾರಣ ಯಾವ ಸರ್ಕಾರಗಳಿದೆ ಅದಕ್ಕೆ. ಅದೇ ಇಂತಹ ನಾವು ಇಂತಹ ಘಟನೆಗಳು ಬರ್ತದೆ, ಈಗ ಯಾವ್ದು ಫೇಸ್ಬುಕ್ ಅಲ್ಲಿ ದೇವರನ್ನು ವಿಡಂಬನೆ ಮಾಡುವಂತದ್ದು, ಅದಕ್ಕೆ ಅಂತ ಈ ಘಟನೆಗಳು ಬಂದಾಗ ಮಾತ್ರ ನಾವು ಹೋರಾಟ ಮಾಡಿದ್ದು. ನಾವು ಸುಮ್ಮ ಸುಮ್ಮನೆ ಯಾರ ಮುಸಲ್ಮಾನರ ಮನೆಗಿರ್ಬೋದು, ಯಾವ ಕಮ್ಯುನಿಸ್ಟರ ಮನೆಗಿರ್ಬೋದು, ಯಾರ ಹಿಂದೂ ವಿರೋಧಿ ಸಿದ್ದರಾಮಯ್ಯನಂತವರ ಮನೆಗೆ ನಾವು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ವಲ್ಲ. ತಮ್ಮ ವಿರುದ್ಧವಾಗಿಂತದ್ ಮಾಡುವಾಗ ಕಾನೂನು ಸರಿಯಾಗಿ ಇರ್ಲಿ, ಕಾನೂನು ಯಾಕೆ ಇದ್ ಮಾಡ್ತಾ ಇದೆ? ಎಸ್ ಸರ್, ತಮ್ಮೆಲ್ಲ ಮಾಹಿತಿ ಮತ್ತು ಇದನ್ನ ಒಪ್ಪಿಕೊಂಡು ಅವರ ಮೇಲೆ ನಮ್ಮವರ ಮೇಲೆ ಕೇಸ್ ಹಾಕ್ತಾರೆ. ಅವರ ರಾಜಕೀಯ ವ್ಯಕ್ತಿಗಳ ಕೇಲಗಳಾಗಿ ನಡಿಬಾರದು ಸರ್ಕಾರ. ಸರಿಯಾಗಿ ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ರೆ ಯಾರನ್ನು ಯಾವ ವ್ಯಕ್ತಿಗಳು ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ಎದುರು ಹಾಕೊಂಡು ಕೆಲಸ ಮಾಡ್ಲಿ? ನಾವು ಬೆಂಬಲವಾಗಿದ್ದೇವೆ. ರೈಟ್, ಲಾಸ್ಟ್ ಟೈಮ್ ಪ್ರಮೋದ್ ಅವರ ವಿಷಯದಲ್ಲೂ ನಾವು ಹೇಳ್ತಿದ್ದೇವೆ, ನಾವು ಇದಕ್ಕೆ ಖಂಡಿತವಾಗಿ ಬೆಂಬಲ ಹಾಕ್ತಿದ್ದೇವೆ. ಧನ್ಯವಾದಗಳು ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಧನ್ಯವಾದಗಳು. ಎಸ್ ಸರ್, ಇಲ್ಲಿ ಬರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನೇರವಾಗಿ ಒಂದು ಸಮುದಾಯಗಳ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಎಸ್ ಇನ್ನು ಸಮಯ ಆಗ್ತಾ ಬಂತು. ಕೊನೆಯದಾಗಿ ಈ ಪ್ರಕರಣದ ಕುರಿತಂತೆ ತಾವೇನು ಹೇಳ್ತೀವಿ? ಇದು ಕೇವಲ ಒಂದು ಫೇಸ್ಬುಕ್ ಇಷ್ಟೇ ಅಂತ ನೋಡ್ಲಿಕ್ಕೆ ಆಗುವುದಿಲ್ಲ, ಒಂದು ಧರ್ಮ ಅವಹೇಳನ ಅಂತ ನೋಡ್ಲಿಕ್ಕೆ ಆಗುವುದಿಲ್ಲ. ನೋಡಿ, ನೀವು ಅದರಲ್ಲಿ ಗಮನಿಸಿರ್ಬೋದು, ಒಂದಷ್ಟು ಹುಡುಗಿಯರು ಒಂದು ಗ್ರೂಪ್ ಫೋಟೋವನ್ನು ಹಾಕಿ ಅದರಲ್ಲಿ ಆ ಹುಡುಗಿಯರು ಹೇಳಿದಂತೆ ಚಿತ್ರಿಸಿದ್ದಾನೆ. ಅವನು ಬರೆದದ್ದು ಅವನೇ, ಆ ಹುಡುಗಿಯರು ಯಾರು ಅಂತಲೇ ಗೊತ್ತಿಲ್ಲ. ಈ ಮೂಲಕ ನಮ್ಮ ತಂಗಿಯಂದರಿಗೆ, ಹಿಂದೂ ಸಹೋದರಿಯವರಿಗೆ ಕೂಡ ಹೇಳ್ತಾ ಇದ್ದೇನೆ, ದಯವಿಟ್ಟು ನಿಮ್ಮ ಫೋಟೋಗಳನ್ನು, ಗ್ರೂಪ್ ಫೋಟೋಗಳನ್ನು ಈ ಫೇಸ್ಬುಕ್ಕಿನಲ್ಲಿ, ವಾಟ್ಸಪ್ಪಿನಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಇದು ಈ ರೀತಿಯಾಗಿ ತಪ್ಪುದಾರಿಯನ್ನು ಹಿಡಿತಾ ಇದೆ. ಅದು ಒಂದು ಒಳ್ಳೆಯ ಸಂದೇಶ ಅಂತ. ಖಂಡಿತ, ನಮ್ಮ ತಂಗಿ ಅಂದ್ರೂ ಅದರಲ್ಲಿ ಪಾಠ ಕಲಿಬೇಕು. ನನ್ನ ಶೋವಿಗಾಗಿ, ನನ್ನ ಚಂದವನ್ನು ತೋರಿಸುವುದಕ್ಕಾಗಿ ಫೇಸ್ಬುಕ್ಕಿನಲ್ಲಿ ಅಲ್ಲ ಅಂತ. ಈ ರೀತಿಯಾಗಿ ಮಿಸ್ ಯೂಸ್ ಆಗ್ತದೆ ಅಂತ. ಖಂಡಿತ ಮಿಸ್ ಯೂಸ್ ಆಗ್ತಿದೆ. ಖಂಡಿತ. ಎಸ್, ಮತ್ತೊಬ್ಬರು ದೂರವಾಣಿ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ಇಕ್ಬಾಲ್ ಅವರ? ಹೌದು ಸರ್, ಈಗ ಕಾಲ್ ಮಾಡಿದ್ರಲ್ಲ ಉದಯ ಅಂತ ಹೇಳಿದ್ರು. ಖಂಡಿತ ಹೇಳಿ, ಏನಿದೆ ನಿಮ್ಮ ಪ್ರತಿಕ್ರಿಯೆ ಅದಕ್ಕೆ? ಸರ್, ಅದು ಕೋಯಂದ್ರ ಕುರುವಾಣಲ್ಲಿ ಮಸೀದಿಯಲ್ಲಿ ನಮಗೆ ಬೇರೆ ದೇವರ ಬಗ್ಗೆ ಮಾತನಾಡಿ ಕಳಿಸ್ತಾರೆ, ಹಾಗೆ ಅಂತ ಮಸೀದಿ ಯಾವ ಕುರುವಾಣಲ್ಲಿ ಹೇಳಿಲ್ಲ.
ದೇವರೆಲ್ಲರಿಗೂ ಒಬ್ಬರೇ. ತಪ್ಪು ಮಾಡಿದ್ರು ದೇವರಿಗೆ ಶಿಕ್ಷೆ ಕೊಡ್ತಾರೆ. ಕಾನೂನು ಪ್ರಕಾರ ಏನ್ ಮಾಡ್ತಾರೆ ಯಾರೇ ಆಗಿರ್ಲಿ, ಅದು ಬಿಟ್ಟು ಸಿಎಫ್ಐ ಮಾಡಿದ್ದಾರೆ, ಕುರುವಾಣಲ್ಲಿ ಆಗಿ ಹೇಳಿದ್ದಾರೆ, ಇದೆಲ್ಲ ತಪ್ಪು ಸರ್ ಹೇಳಿದವರು. ಹಾಗೆ ಮೊನ್ನೆ ಕೊಹಾಜಿನ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ, ಕಾರ್ತಿಕ್ ರಾಜ್ ಮಾಡಿರಾಗುವಾಗ ಅವರದೇ ಆದ ಒಂದು ಎಂಎಲ್ಎ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಆಗ್ಲಿ ಹೊರಟಿದ್ದಾರೆ. ಅದ್ ಯಾವ ಸಂಸ್ಕೃತಿ? ಅದು ಯಾರು ಮಾಡಿದ ತಪ್ಪಿಗೆ ನಮ್ಮ ಜಿಲ್ಲೆಗೆ ಯಾಕೆ ಅಂದ್ರೆ ಯಾರು? ಒಟ್ಟಾರೆ ಸರಿಯಾಗಿ ತನಿಖೆ ಆಗ್ಬೇಕು, ಅದು ಮಾತ್ರ ಜನ ಮುಂದೆ ಬರ್ಬೇಕಷ್ಟೇ. ಬಂತಲ್ಲ ಸರ್, ಈಗ ಬಂತಲ್ಲ, ಆಲ್ರೆಡಿ ಬಂತಲ್ಲ. ಅದ್ರ ಎಷ್ಟು ನಿರಪರಾಧಿಗಳಿಗೆ ಪೊಲೀಸರ ಆರೋಪಿ ಅಂತ ಹೇಳಿ ಮನೆಗೆ ನುಗ್ಗಿ ರಾತ್ರಿ ಹಲ್ಲೆ ಮಾಡಿದ್ದಾರೆ. ಈಗ ಈ ವಿಚಾರಕ್ಕೂ ಕೂಡ ಅದೇ ರೀತಿಯಾಗಿ ತನಿಖೆ ಆಗ್ಬೇಕು ಅಂತ ಹೇಳ್ತೀರಿ? ಹೌದು ಸರ್. ಅದನ್ನು ಬಿಟ್ಟು ಈಗ ಕುರುವಾಣಲ್ಲಿ ಹೀಗೆ ಕಲಿಸ್ತಾರೆ, ಮಸೀದಿಯಲ್ಲಿ ಹೀಗೆ ಕಲಿಸ್ತಾರೆ, ಮದ್ರಸದಲ್ಲಿ ಹೀಗೆ ಹೇಳ್ತಾರೆ. ಹಾಗೆಂತ ನಮ್ಮ ಮಸೀದಿಯಲ್ಲಿ ನಮ್ಮ ಇಸ್ಲಾಂ ಧರ್ಮ ಎಂದಿಗೂ ಹಿಂಸೆಯನ್ನು ಪ್ರೋತ್ಸಾಹಿಸೋದಿಲ್ಲ ಅಂತಕ್ಕಂಥದ್ದು ಇಲ್ಲ. ರೈಟ್, ಶಾಂತಿ ಪ್ರಿಯರು. ಓಕೆ, ಎಸ್ ಸರ್. ತಮಗೂ ಕೂಡ ಕಲಿಸಿಕೊಳ್ಳಿ, ಅಲ್ಲದಲ್ಲ ಆರೋಪ ಮಾಡೋದು ಬಿಟ್ಟು ಶಾಂತಿಯುತ ಬದುಕಿದ ಇದ್ ಮಾಡ್ಲಿ ಅವರು. ಖಂಡಿತ ಅಲ್ಲಿ ಹೀಗೆ ಮಾಡ್ತಾರೆ, ಸಿಎಫ್ಐ ಮಾಡ್ತಾರೆ. ಕೈಗೊಂಡು ಸರ್ ಪರವಾಗಿಲ್ಲ, ಅದು ಯಾವ ಸಂಘಟನೆ ಆದ್ರೂ ಪರವಾಗಿಲ್ಲ, ಯಾವ ವ್ಯಕ್ತಿ ಆದ್ರೂ ಯಾರಾದ್ರೂ ದೇವರಿಗೆ ಯಾವ ಉಪದ್ರವ ಇದು, ಏನೋ ಆರೋಪ ಮಾಡಿದ್ರು, ನಿಂದನೆ ಮಾಡಿದ್ರು, ಆ ದೇವರು ಅವರಿಗೆ ಶಿಕ್ಷೆ ಕೊಡ್ತಾರೆ. ಧನ್ಯವಾದಗಳು ಸರ್ ಇಕ್ಬಾಲ್ ಅವರೇ. ಧನ್ಯವಾದಗಳು ತಮ್ಮ ಎಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ಧನ್ಯವಾದಗಳು. ಎಸ್, ಕೊನೆಯದಾಗಿ ಕೂಡ ಮತ್ತೊಬ್ರು ಇಕ್ಬಾಲ್ ಅಂತಕ್ಕಂಥವ್ರು ಕರೆ ಮಾಡಿದ್ರು. ಆದ್ರೆ ಇಲ್ಲಿ ಹಿಂದೂ ಸಮುದಾಯ ಅಥವಾ ಮುಸ್ಲಿಂ ಸಮುದಾಯ, ಯಾವುದೇ ಸಮುದಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಬದ್ಧತೆ ಎಷ್ಟರ ಮಟ್ಟಿಗೆ ಪ್ರಮುಖವಾಗಿ ನಮ್ಮ ಮುಂದೆ ಬರ್ತಕ್ಕಂಥದ್ದು ಇವತ್ತು ಇಲಾಖೆಯವರು ಕೂಡ ಎಷ್ಟರ ಮಟ್ಟಿಗೆ ತ್ವರಿತಗತಿಯಲ್ಲಿ ಕೆಲಸ ಮಾಡಿ ಎಲ್ಲ ಸಮುದಾಯಗಳ ಮುಂದೆ, ಎಲ್ಲ ಸಮಾಜದ ಮುಂದೆ ಇಂತಹ ಒಂದು ಪ್ರಕರಣಗಳನ್ನು ಭೇದಿಸಿ ಮಾದರಿಯಾದಂಥ ಮುಂದಿನ ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ತೊಡಗಿಕೊಳ್ಳೋದಾಗಿ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸುವ ಕೆಲಸಗಳನ್ನು ಮಾಡ್ತದೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿ ಸಮಾಜ ನಿರೀಕ್ಷೆ ಮಾಡುತ್ತೆ. ಆ ನೆಲೆಗಟ್ಟಿನಲ್ಲಿ ಇಲಾಖೆ ಇರ್ಬೋದು, ಸರ್ಕಾರಗಳಿರ್ಬೋದು, ಇಂತಹ ಯಾವುದೇ ಅನೈತಿಕವಾದಂಥ ಅಥವಾ ಅವಾಚ್ಯವಾದಂಥ ಪ್ರಕರಣಗಳು ಇರತಕ್ಕಂಥ ಯಾವುದೇ ಅಕೌಂಟ್ಗಳನ್ನು ಎಷ್ಟರ ಮಟ್ಟಿಗೆ ಗಮನಿಸ್ತದೆ, ಆ ಬಗ್ಗೆ ಎಷ್ಟರ ಮಟ್ಟಿಗೆ ತ್ವರಿತಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಎನ್ನುವುದನ್ನು ಮಾತ್ರ ನಾವು ನಿರೀಕ್ಷಿಸಬೇಕಾಗಿದೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.